ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 9 ಮಂತ್ ಮತ್ತು 10 ಮಂತ್, 11, 12 ಮಂತ್ಸ್ ಎಲ್ಲ 4 ತಿಂಗಳದೂ ಇದೇ ವಿಡಿಯೋದಲ್ಲೇ ಮಗುವಿನ ಡೆವಲಪ್ಮೆಂಟ್ ನೋಡ್ಕೊಳ್ಳೋಣ. ಯಾಕಂದರೆ ಅಂಥ ಒಂದು ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಒಂದೊಂದು ತಿಂಗಳಿಗೂನು. ಸೊ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬಿಟ್ಟರೆ ಆ ಮಗುವಿನ ಒಂದು ಬೆಳವಣಿಗೆಯಲ್ಲಿ ದೊಡ್ಡ ಒಂದು ಇಂಪ್ರೂವ್ಮೆಂಟ್ ಅಂತಂದರೆ ನಿಮಗೆ ನಡೆಯೋದಕ್ಕೆ ಸ್ಟಾರ್ಟ್ ಆದಮೇಲೇನೆ. ಸೊ ಹಾಗಾಗಿ 9 ಮಂತು ಮತ್ತು 10 ಮಂತಲ್ಲಿ ಏನೇನು ಮಾಡುತ್ತೆ ಮಗು, ಆಮೇಲೆ 11 ಮತ್ತು 12 ಅಲ್ಲಿ ಏನೇನು ಮಾಡಬಹುದು ಅಂತಲೂ ಹೇಳ್ತೀನಿ. ಸೊ 9 ಮಂತಲ್ಲಿ ಮಗುವಿನ ತೂಕ ಆಲ್ಮೋಸ್ಟ್ ಆಗಿ 8.5 kg ಆ ಥರ ಇರುತ್ತೆ. ಸೊ 8 kg 8.5 kg ಆ ಥರನೇ ಇರೋದು. ಸೊ ಮೊದಲು ಬಂದು 400 ಗ್ರಾಮ್ 500 ಗ್ರಾಮ್ ಆ ರೀತಿ ಇನ್ಕ್ರೀಸ್ ಆಗ್ತಾ ಇತ್ತು ಆ್ಯಾವ್ರೇಜ್ ಆಗಿ. ಬಟ್ ಈಗ 9 ಮಂತಿಂದ ಒಂದು ಸ್ವಲ್ಪ 500 ಗ್ರಾಮ್ 300 ಗ್ರಾಮ್ ಇಲ್ಲ 400 ಗ್ರಾಮ್ ಆ ರೀತಿ ಮಾತ್ರ ಇನ್ಕ್ರೀಸ್ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಒಂದು 8-8.5 kg ಅಷ್ಟು 9 ತಿಂಗಳಲ್ಲಿ ಮಗು ಬಂದು ತೂಕ ಇರುತ್ತೆ. ಈ ಟೈಮಲ್ಲಿ ನೀವು ಹಾಲು ಕುಡಿಸ್ತೀರಾ, ನೆಕ್ಸ್ಟು ಫುಡ್ ಕೂಡ ಇಂಟ್ರೊಡಕ್ಷನ್ ಮಾಡಿರ್ತೀರಾ, ರೈಸ್ ಆಗ್ಬೋದು ಇಲ್ಲಂತಂದರೆ ಚಪಾತಿ ಪೂರಿ ಇಂಥವೆಲ್ಲ ಮಗುಗೆ ಈ ಟೈಮಲ್ಲಿ ಕೊಡ್ಬೋದು. ಮತ್ತು 9 ಮಂತಲ್ಲಿ 10 ಮಂತಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದೊಡ್ಡ ವಿಷಯ, ಹಲ್ಲು ಬರೋದಕ್ಕೆ ಶುರು ಆಗುತ್ತೆ. ಫಸ್ಟ್ ಬಂದು ಬಾಟಮ್ ಲೇಯರಲ್ಲಿ ಅಂದರೆ ಕೆಳಗಿನ ಭಾಗದಲ್ಲಿ ಹಲ್ಲು ಬರೋದಕ್ಕೆ ಶುರು ಆಗುತ್ತೆ, ಒಂದೊಂದೇ ಹಲ್ಲು ಬರುತ್ತೆ. ಆಮೇಲೆ ಬಂದು ಮೇಲೆ ಬರೋದಕ್ಕೆ ಶುರು ಆಗುತ್ತೆ. ಸೊ 10ನೇ ತಿಂಗಳಲ್ಲಿ ಮಗುವಿನ ತೂಕ ಆಲ್ಮೋಸ್ಟ್ ಆಗಿ ಬಂದು ನಿಮಗೆ ಒಂದು 9 kg 9.5 kg ಇಲ್ಲ 9.5 kg ಆ ರೀತಿ ಕೂಡ ಬರೋದಕ್ಕೆ ಚಾನ್ಸ್ ಇದೆ. ಸೊ ಈ ಟೈಮಲ್ಲಿ ಕೂಡ ಮಗು ಚೆನ್ನಾಗಿ ತಿನ್ನೋದಕ್ಕೆ ಶುರು ಮಾಡುತ್ತೆ. ಮತ್ತು ಈ ಟೈಮಲ್ಲಿ ಮಗು ಮಾಡುವಂಥ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಬಂದು ನಿಮಗೆ ಹಲ್ಲು ಹಾಲು ಕುಡಿಯೋವಾಗ ಕಚ್ಚೋದಾಗ್ಬೋದು ಇದೆಲ್ಲ ಮಾಡುತ್ತೆ. ಯಾಕೆ ಕಚ್ಚುತ್ತೆ ಅಂತಂದರೆ ಮಗುಗೆ ಈ ದವಡೆ ಅನ್ನೋದು ಬಂದು ನವೆ ಇರುತ್ತೆ, ಹಲ್ಲು ಬರೋವಾಗ ನವೆ ಇರುತ್ತೆ, ಹಾಗಾಗಿ ಮಗು ಕಚ್ಚುತ್ತೆ. ಸೊ ಅದನ್ನೆಲ್ಲ ಏನು ವರಿ ಮಾಡ್ಕೋಬೇಡಿ. ಒಂದು ವೇಳೆ ಮಗು ಕಚ್ತಾ ಇದೆ ಅಂತಂದರೆ ನೀವು ಇದನ್ನು ಈ ರೀತಿ ಲೂಸ್ ಮಾಡಿಬಿಟ್ರೆ ಮಗು ಬಿಟ್ಬಿಡತ್ತೆ. ತುಟಿ ಮೇಲೆ ಒಡೆಯೋದು, ಮುಖದ ಮೇಲೆ ಈ ಥರ ಹಾಕೋದವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅರಿಚಿ ಕಚ್ತಾ ಇದೆ ಅಂತಂದರೆ ನೀವು ಈ ರೀತಿ ಜೋರಾಗಿ ಹೀಗಂದ್ರೆ ಮಗು ಸುಮ್ಮನೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ಟೈಮಲ್ಲಿ ಕೂಡ ಮಗುಗೆ ನೀವು ರೈಸ್ ತಿನ್ನಿಸಿ, ಮತ್ತು ನಿಮ್ಮ ಡಾಕ್ಟರ್ಸ್ನ ಕೇಳಿಬಿಟ್ಟು ಯಾವುದೇ ಫುಡ್ ನೀವು ಇಂಟ್ರೊಡಕ್ಷನ್ ಮಾಡೋ ಹಾಗಿದ್ರು ನಿಮ್ಮ ಡಾಕ್ಟರ್ನ ಕೇಳಿ. ರಾಗಿ ಸರಿ ಒನ್ ಟೈಮ್ ರೈಸು, ಒನ್ ಟೈಮ್ ಬಂದು ಫ್ರೂಟ್ಸ್ ಕೊಡೋದು, ಮತ್ತು ಒನ್ ಟೈಮ್ ಹಾಲು, ಮತ್ತು ನಿಮ್ಮ ಹಾಲು ಕುಡಿಸೋದಾಗ್ಬೋದು, ಇದೆಲ್ಲನೂ ನೀವು ಮಾಡ್ಬೋದು. 11 ಮಂತಲ್ಲಿ ಕೂಡ ಮಗುವಿನ ವೆಯ್ಟ್ ಹತ್ತತ್ರ ಒಂದು 9.5 kg ಹಿಡಿದು 10 kg ಒಳಗಡೆ 11 ಮಂತಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು 12 ಮಂತ್ಸಲ್ಲಿ ಕೂಡ ಮಗುವಿನ ತೂಕ ಆಲ್ಮೋಸ್ಟ್ ಆಗಿ ಒಂದು 11,500 ಆ ಥರ ಗ್ರಾಮ್ಸಲ್ಲಿ ಮಗುವಿನ ತೂಕ ಬಂದು ಇರುತ್ತೆ. ಸೊ ನೀವು ಇದಕ್ಕೆಲ್ಲನೂ ಕೆಲವು ಟೈಮಲ್ಲಿ 1/2 kg 1 kg 1/2 kg ಹೆಚ್ಚು ಕಮ್ಮಿ ಬರಬಹುದು. ಆದರೆ ನೀವು ಹೆಲ್ದಿ ಫುಡ್ ಕೊಡೋವಾಗ ಮಗುವಿನ ಒಂದು ನಾರ್ಮಲ್ ವೆಯ್ಟ್ ಬಂದು ಚೆನ್ನಾಗಿ ಗೈನ್ ಆಗುತ್ತೆ. ಸೊ ನೀವು 10 ಮಂತ್ ಮುಗೀತು, ಓಕೆ 11 ಮಂತಲ್ಲಿ ನಡೀತಾ ಇದೆ ಅಂತಂದರೆ 11 ಮಂತಲ್ಲಿ ಕೆಲವರು ಬಂದು ತಲೆ ಕೂದಲು ದೇವ್ರಿಗೆ ಕೊಡೋರು ಇರ್ತಾರೆ, ನೆಕ್ಸ್ಟ್ ಬಂದು ಕಿವಿ ಚುಚ್ಚೋರು ಇರ್ತಾರೆ. ಈ ಥರ ನಿಮ್ಮ ಒಂದು ಸಂಪ್ರದಾಯಗಳನ್ನ ನೀವು ಮಾಡ್ಕೋಬಹುದು, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಮಗುಗೆ ನೆಗಡಿ ಆಗುತ್ತೆ, ಅವಾಗವಾಗ ಮಗುಗೆ ತೊಂದರೆ ಆಗುತ್ತೆ ಅಂದಾಗ ನೀವು ಇಮ್ಯುನಿಟಿ ಪವರ್ ಇರುವಂತಹ ಊಟವನ್ನು ತಿಂದು ಹಾಲು ಕೊಡಿ. ಆ್ಯಂಡ್ ನೆಕ್ಸ್ಟು ಪಾಪುಗೂ ಕೂಡ ಆರೆಂಜಸ್ ಎಲ್ಲ ಕೊಡ್ಬೋದು. ಸೊ ಆರೆಂಜಸ್ ಮತ್ತು ಇಂಥವೆಲ್ಲ ಕೊಡೋವಾಗ ಮಗುಗೆ ವಿಟಮಿನ್ ಸಿ ಚೆನ್ನಾಗಿ ರಿಚ್ಚಾಗಿ ಸಿಗುತ್ತೆ. ಸೊ ಈ ಟೈಮಲ್ಲಿ ಫ್ರೂಟ್ಸ್ ಇಂಥವೆಲ್ಲ ಕೊಡ್ಬೋದು. ಸೊ 11 ಮಂತ್ ಅನ್ನೋವಾಗ ಕೊಡ್ಬೋದು. ಸೊ 10 ತಿಂಗಳಿಂದನೇ ಕೆಲವು ಮಕ್ಕಳು 11 ತಿಂಗಳಿಂದನೇ ಹೆಜ್ಜೆ ಹಾಕೋದಕ್ಕೆ ಶುರು ಆಗ್ತವೆ, ನಡೀತವೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಕೆಲವು ಮಕ್ಕಳಿಗೆ. 4 ಕಾಲಲ್ಲಿ ಹೋಗೋದು, ತನ್ನಿಂದ ತಾನೇ ಇಟ್ಕೊಂಡು ನಿಂತ್ಕೊಳ್ಳೋದು. ಸೊ 12 ಮಂತ್ ಆಲ್ಮೋಸ್ಟ್ ಬರ್ತಡೇ ಟೈಮ್ಗೆ ಬಂದು ತನ್ನಿಂದ ತಾನೇ ನಿಂತ್ಕೊಳ್ಳೋದಕ್ಕೆ ಮಗು ಟ್ರೈ ಮಾಡುತ್ತೆ. ಸೊ ಒಂದು ಬರ್ತಡೇ ಆಫ್ಟರ್ ಬಂದು ಪಾಪು ಖಂಡಿತವಾಗ್ಲೂ ನಡೆಯುತ್ತೆ. ನೀವು ಬಂದು ನಡೆಯೋದಕ್ಕೆ ಪ್ರಚೋದನೆ ಕೊಡಬೇಕು, ಮತ್ತು ಮಗುಗೆ ನಡೆಸಬೇಕು, ಗ್ಯಾಪ್ ಬಿಟ್ಟು ನೀವು ಇಟ್ಕೋತೀರಾ ಅನ್ನೋ ಕಾರಣದಿಂದ ಮಗು ನಡೆಯೋದಕ್ಕೆ ಪ್ರಚೋದನೆ ಆಗುತ್ತೆ. ಸೊ ಆ ರೀತಿ ಮಾಡಿ ನೀವು ಮಗುನ ನಡೆಸಬೇಕಾಗುತ್ತೆ. ಸೊ 12 ಮಂತ್ ಅಂತಂದರೆ 1 ಇಯರ್ ಆಲ್ಮೋಸ್ಟ್. ಸೊ ನೀವು ಬಂದು ಅವಾಗ ಮಗುಗೆ ಅಟ್ಲೀಸ್ಟ್ ಬಂದು ಒಂದು ಕೆಳಗಡೆ 2 ಅಲ್ಲೂ ಮೇಲೆ 2 ಎರಡಲ್ಲೂ ಖಂಡಿತವಾಗ್ಲೂ ಬಂದಿರುತ್ತೆ. ಹಲ್ಲು ಬರೋ ಟೈಮಲ್ಲಿ ಬೇದಿ ಆಗೋದು ಸಹಜ. ಸೊ ಈ ರೀತಿ ಬೇದಿ ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಡಾಕ್ಟರ್ನ ಕೇಳಿ ಸಿರಪ್ಸ್ ಅಂಥವೆಲ್ಲ ತೊಗೊಂಡ್ರೆ ಅವರು ಬಂದು ನಿಮಗೆ ರೆಫರ್ ಮಾಡ್ತಾರೆ ಮಗುಗೆ ಯಾವ ರೀತಿ ಗಟ್ಸ್ ಪವರ್ ಚೆನ್ನಾಗಾಗೋದಕ್ಕೆ ಡಾಕ್ಟರ್ಸ್ ಬಂದು ಹೇಳ್ತಾರೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಅಷ್ಟೇ ಸಾಕು. ಸೊ 9, 10, 11, 12 ಅನ್ನೋದು ಬಂದು ಮಗುವಿನ ಹಲ್ಲಿನ ಬೆಳವಣಿಗೆ, ಮಗುವಿನ ವೆಯ್ಟ್ ಗೈನ್, ಜೊತೆಗೆ ಬಂದು ಮಗು ಉದ್ದ ಕೂಡ ಆಗಿರುತ್ತೆ, ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟು ಫುಡ್ ಕೂಡ ಎಕ್ಸ್ಟ್ರಾ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಮಾತುಗಳು ಕೂಡ ಬಾಯ್ ಬಾಯ್ ಅನ್ನೋದು, ಟಾಟಾ ಅನ್ನೋದು, ಅದೆಲ್ಲನೂ ಚೆನ್ನಾಗಿ ಮಗು ಮಾತಾಡುತ್ತೆ. ಆಲ್ಮೋಸ್ಟ್ ಆ ಮಗು ಚೆನ್ನಾಗಿ ಮಾತಾಡೋದಕ್ಕೆ ಕಲ್ತಿರ್ತವೆ. ತಂದೆ ತಾಯಿನ ಚೆನ್ನಾಗಿ ಗುರುತಿಸ್ತವೆ, ಬೇರೆಯವ್ರ ಹತ್ರ ಹೋಗೋದಕ್ಕೆ ಯೋಚನೆ ಮಾಡ್ತವೆ ಎಮೋಷ್ನಲಿ, ಮತ್ತು ಬಂದು ಚೆನ್ನಾಗಿ ಮಕ್ಕಳು ಬಂದು ಬಾಂಡಿಂಗ್ ಆಗಿ ಫಿಕ್ಸ್ ಆಗಿರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಹೆಲ್ದಿ ಫುಡ್ಡನ್ನು ಕೊಡಿ. ಒಂದು ವೇಳೆ ಈ ಬೆಳವಣಿಗೆಗಳಲ್ಲಿ ನಿಮ್ಮ ಮಗುಗೆ ಏನಾದರೂ ಕಡಿಮೆ ಇದೆ ಅಂದರೆ ನಿಮ್ಮ ಪೀಡಿಯಾಟ್ರಿಷಿಯನ್ನ ಕೇಳಿ, ಸಜೆಸ್ಟ್ ಕೇಳಿ, ಅದಕ್ಕೆ ತಕ್ಕ ಹಾಗೆ ಫುಡ್ಡನ್ನು ನೀವು ಪಾಪಕ್ಕೆ ಕೊಡಬೇಕು. ಮತ್ತು ಆಯಿಲ್ ಮಸಾಜ್ ಖಂಡಿತವಾಗ್ಲೂ ವಾರಕ್ಕೊಂದ್ಸಲಿ ಮಾಡಿಸೋದು ಬಂದು ತುಂಬ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಪಾಪುಗೆ, ಜೊತೆಗೆ ಬಂದು ಮಗು ಚೆನ್ನಾಗಿ ಆ್ಯಕ್ಟಿವ್ ಆಗಿರೋದಕ್ಕೂ ಹೆಲ್ಪ್ ಆಗುತ್ತೆ. ಟೇಕ್ ಕೇರ್, ಬಾಯ್.